ಮಾಡಿದಂತ ರೀತಿ ಇದೆಯಲ್ಲ ಇದು ಸರಿ ಇಲ್ಲ. ಬಹುಶಃ ಅವ್ರಿಗೆ ಮತ್ತೆ ಜ್ಞಾನೋದಯ ಆಗಿ ಮಾಡಿದ್ದು ತಪ್ಪಿದ್ದು ಅಂತೇಳಿ ವಾಪಸ್ಸು ಕೆಲವು ದಿನದಲ್ಲಿ ರೆಸ್ಟೋರ್ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇಲ್ಲಾಂದ್ರೆ ನಮ್ದು ವಿಧಿನೇ ಇಲ್ಲ. ನಮ್ದೇ ಆದಂತ ರೀತಿ ನಾವು ಹೋರಾಟವನ್ನ ರಾಜಕಾರಣದಲ್ಲಿ ಇರೋರು ನಮ್ದೇ ಆದಂತ ಅವ್ರ ಹೆಂಗ್ ಹೋರಾಟ ಮಾಡ್ತಿದ್ರು ಅವರು ಹೋರಾಟ ಮಾಡಿಕೊಂಡೆ ಬಂದವರಲ್ವಾ, ನಾವು ಹಂಗೆ ಹೋರಾಟ ಮಾಡೇ ಮಾಡ್ತೀವಿ. ನೀವು ನನ್ನ ಹೋರಾಟ ನೀವು ನೋಡಿ ಆಮೇಲೆ, ನಾನೇನ್ ಜನ ಕರ್ಕೊಂಡ್ಬಂದು ಹೋರಾಟ ಮಾಡ್ಬೇಕಾಗಿಲ್ಲ. ಅಲ್ಲಿ ಯಾರು ನಮ್ಮ ಒಂದ್ನಾಲ್ಕು ಜನ ಇದ್ದೀವಿ ನಾವು, MLAಗಳು MLCಗಳು ನಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ನಮ್ ಜಿಲ್ಲೆ ಸಾಕು. ನಾವು ನಮ್ಗೇನ್ ಜನ ಸಾವಿರಾರು ಜನ ಏನ್ ಬೇಕಾಗಿಲ್ಲ. ಆ ಜನ ಕೊಟ್ಟಿರೋ ಶಕ್ತಿ ಎಲ್ಲ ನನ್ನ ಹತ್ರನೇ ಇದೆ. ಆ ಬಲದಲ್ಲೇ ಹೋರಾಟ ಮಾಡ್ತೀನಿ. ನೀನು ಅಶ್ವತ್ಥನಾರಾಯಣ ಅವ್ರ ಮಾತು ಹೇಳ್ತಾರೆ ರಾಮನಗರದಲ್ಲಿ ಹೆಂಗೆ ಕ್ಲೀನ್ ಮಾಡಬೇಕು ನಮಗ್ ಗೊತ್ತಿದೆ, ಕ್ಲೀನ್ ಮಾಡೋ ಕೆಲಸವನ್ನ ಚುನಾವಣೆ ರಿಸಲ್ಟ್ ಬಂದ ಬಳಿಕ ನಾವು ಕ್ಲೀನ್ ಮಾಡ್ತಾ ಹೋಗ್ತೀವಿ, ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ? ಒಳ್ಳೇದಾಗ್ಲಿ. ಸತ್ಯಪ್ಪ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ರು, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿ ಆಗಿದ್ರು, ರಾಮನಗರ ಜಿಲ್ಲೆಯಿಂದ ಬಂದಿದ್ರು. ಇನ್ನ ಬಹಳ ಬಹಳ ಜನ ಎಲ್ಲ ಸಿಂಧಿಯಾರು ಮಂತ್ರಿ ಇದ್ರು, ನಾನ್ ಮಂತ್ರಿ ಇದ್ದೆ. ಪಾಪ ನಮ್ ಕೈಲಿ ಆಗದೆ ಹೋದನ್ನ ಅವ್ರು ಏನೋ ಮಾಡ್ತೀನಿ ಅಂದ್ರೆ ವಿ ಶುಡ್ ಎನ್ಕರೇಜ್ ಹಿಮ್, ವಿ ಶುಡ್ ವೆಲ್ಕಮ್ ಹಿಮ್. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಸರ್, ನಾಳೆ ರಿಸಲ್ಟ್ ಬರ್ತಾ ಇದೆ. ಯಡಿಯೂರಪ್ಪ ಅವರು ಈಗಲೇ ಈ 13 ಸ್ಥಾನ ಬಿಜೆಪಿ ಗೆಲ್ಲೋದ್ ಮೂಲಕ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ತಲಾ ಒಂದು ನಂಚ್ಕೊಳ್ತಾರೆ. ಯಾರು ಹೇಳಿದ್ದು? ಯಡಿಯೂರಪ್ಪ. ಯಡಿಯೂರಪ್ಪನವರು ಭ್ರಮೆ, 15ಕ್ಕೂ ಗೆಲ್ತಾರೆ. ಯಾರು ಹೇಳಿದ್ದು 13 ಅಂತ? 15 ಗೆಲ್ತಾರೆ, 15 ಹಾಕೋರು 15 ಗೆಲ್ತಾರೆ, ಇನ್ನು 2 ಸೀಟು ಗೆಲ್ತಾರೆ. ಯಾರು ಹೇಳಿದ್ದು 13ಗೆ ಯಾಕೆ 2ಕ್ಕೆ ಯಾಕೆ ಪಾಪ ಅವ್ರು ಮೋಸ ಮಾಡ್ತಾ ಇದಾರೆ? ಯಾರ ವಂಚನೆ ಹಾಕಿ? ಮೊದ್ಲೆರಡು ವಂಚನೆ ಮಾಡಿದ್ರು, ಈಗ ಯಾಕೆ ಮಾಡ್ಬೇಕು? 15 ಗೆಲ್ತಾರೆ ಅವರು. ಸುಮ್ನೆ ಅವ್ರಿಗೆ ಮೋಸ ಮಾಡ್ದಂಗಲ್ವಾ? ಇನ್ನಿಬ್ರನ್ನ ಸೋಲ್ಸೋದು ಮೋಸ ಅಲ್ವಾ ಅದು? 15 ಗೆಲ್ತಾರೆ ಅವರು. ನಾನು ಅನ್ಕೊಂಡಿದ್ದೀನಪ್ಪ 15 ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು ಅವರು. 15 ಜನದ ರಾಜಕೀಯದ ಭವಿಷ್ಯನು ನಾನೇ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 15 ಗೆಲ್ತಾರೆ, ಯಾಕೆ ಅವ್ರಿಗಿಬ್ರು ಮೋಸ ಮಾಡ್ತಾ ಇದಾರೆ? ಮಾಡಬಾರ್ದು. ಚಿದಂಬರಂ, ನಾವಿಬ್ಬರೂ ಈ ದೇಶದಲ್ಲಿ ಏನೇನು ಅನುಭವಿಸಿದೀವಿ ನಮಗೆ ಗೊತ್ತಿದೆ. ಮುಂದಿನ ದಿನದಲ್ಲಿ ಯಾವ್ದಾರ ಒಂದು ಸಂದರ್ಭದಲ್ಲಿ ದಾಖಲೆಗೆ ಹೋಗುವಂತ ಕಡೆ ವಿಚಾರನ ಮಾತಾಡ್ತೀನಿ. ಖಂಡಿತ ನಾವು ಭೇಟಿ ಮಾಡಕ್ಕೆ, ಅಲ್ಲಿ ನನ್ನ ಇಬ್ರಿಗೂ ಒಂದ್ ನಿಮಿಷ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ತಕ್ಷಣ ಬಂದೆಲ್ಲ ಕವರ್ ಬಿಡೋರು, ಒಬ್ರೊಬ್ರನ್ನ ಭೇಟಿನೇ ಮಾಡಿಸ್ಕೊಡ್ತಿರ್ಲಿಲ್ಲ. ಎಲ್ಲೋ ಹಾಸ್ಪಿಟ್ಲಿಗೆ ಹೋದಾಗ, ನಾನು ಅಲ್ಲಿ ಒಳಗಡೆ ಡಾಕ್ಟರ್ ಹತ್ರಕ್ಕೆ ಹೋದಾಗ ಸುಮ್ನೆ ಹಲೋ ಅದು ಹಲೋ ಅಂತ ಏನಾದ್ರು ಹಳ್ಳಿ ಹೇಳ್ತಿದ್ದು ಅಷ್ಟೆ. ಸೊ ಕೆಲವು ವಿಚಾರಗಳೆಲ್ಲ ಮಾತಾಡೋದಿತ್ತು, ನೋಟ್ಸ್ನ ಎಕ್ಸ್ಚೇಂಜ್ ಮಾಡೋಂಥದ್ದಿತ್ತು. ನಮ್ಮ ಮೇಲೆ ಯಾವ ರೀತಿ ಪ್ರಯೋಗ ಆಗಿದೆ ಕಾನೂನು, ಯಾವ ರೀತಿ ದುರ್ಬಳಕೆ ಆಗಿದೆ ಅದೆಲ್ಲ ಕೂಡ ಚರ್ಚೆ ಮಾಡೋದಿತ್ತು. ಸೊ ಜಸ್ಟ್ ಜನರಲ್ ಮಾಡಿದ್ವಿ. ಮುಂದಕ್ಕೆ ರಾಜಕಾರಣದ ನಮ್ಮ ಹೋರಾಟನ ನ್ಯಾಯಾಲಯದಲ್ಲಿ ಯಾವ ರೀತಿ ನಾವು ನಮ್ಮ ವಾದವನ್ನ ಮಂಡಿಸಬೇಕು ಅನ್ನೋದನ್ನ ಅವ್ರ ಸಲಹೆನು ಕೇಳಿದ್ರು, ನಮ್ಮ ಸಲಹೆನು ಕೂಡ ನಾವು ಕೊಡಬೇಕಾಯ್ತು. ಯಾಕೆ ನಾನು ಅಷ್ಟು ಪಂಡಿತನಲ್ವಲ್ಲ ನಾನು. ಸರ್, ಉನ್ನಾವ ಪ್ರಕರಣದ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಉನ್ನಾವ ಅತ್ಯಾಚಾರ ಪ್ರಕರಣ ಈಗ ತೆಲಂಗಾಣದಲ್ಲಿ ಆಗಿರುವಂತ ಒಂದು ಘಟನೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ, ಆದ್ರೆ ಉನ್ನಾವ ಪ್ರಕರಣದಲ್ಲಿ ಬಿಜೆಪಿ ಶಾಸಕರ ಬೆಂಬಲಿಗರ ಇದ್ರು ಕೂಡ ಯಾವುದೇ ರೀತಿಯಾದಂತ ಒಂದು ಪ್ರತಿಕ್ರಿಯೆ ದೇಶದ ಮಟ್ಟದಲ್ಲಿ ಒಂದು ಪ್ರಧಾನಿನೂ ಕೊಡ್ತಿಲ್ಲ. ನೋಡಪ್ಪ, ಪ್ರಿಯಾಂಕಾ ಗಾಂಧಿ ಅವರು, ಅಖಿಲೇಶ್ ಅವರು ಈಗಾಗಲೇ ಅದನ್ನ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಸಿ, ಗವರ್ಮೆಂಟ್ ಯಾವುದೇ ಗವರ್ಮೆಂಟ್ ಇರಲಿ ಬಹಳ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಇದು ಮಾನವೀಯತೆಯ ಪ್ರಶ್ನೆ, ಇದು ಇಡೀ ನಮ್ಮ ಭಾರತದ ಗೌರವದ ಪ್ರಶ್ನೆ. ಇಟ್ ಇಸ್ ದಿ ಕ್ವಶನ್ ಆಫ್ ಇಂಡಿಯನ್ಸ್, ಇಂಡಿಯನ್ಸ್ ದಿ ಕಾನ್ಸ್ಟಿಟ್ಯೂಷನ್, ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಪ್ರೊಟೆಕ್ಷನ್ ಆಫ್ ವುಮೆನ್ ಇನ್ ದಿಸ್ ಕಂಟ್ರಿ. ಐ ಥಿಂಕ್ ಸಚ್ ಎ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ವೆದರ್ ವಿಚ್ ಪಾರ್ಟಿ ಒನ್ ಇಸ್ ನಾಟ್ ಇಂಪಾರ್ಟೆಂಟ್. We have to protect the woman of this country, any woman or a child. But the BJP has certainly failed it. We have to take a massive campaign in this issue. I'm sure, cutting across the party line,
ಇಟ್ ಈಸ್ ನಾಟ್ ದಿ ಪಾರ್ಟಿ ಇಶ್ಯೂ. ಆಲ್ ಯಂಗ್ಸ್ಟರ್ಸ್, ವುಮೆನ್, ಮೆನ್ ಅಂಡ್ ವುಮೆನ್ ಆಫ್ ದಿಸ್ ಕಂಟ್ರಿ ವಿಲ್ ಟೇಕ್ ಅಪ್ ದಿಸ್ ಇಶ್ಯೂ ಇನ್ ಎ ವೆರಿ ಸ್ಟ್ರಾಂಗ್ ವೇ. ಐ ಕಂಡಮ್ ದಿಸ್ ಇನ್ಸಿಡೆಂಟ್. ವಿ ಹ್ಯಾವ್ ಟು ಸಪೋರ್ಟ್ ದಿ ವಿಕ್ಟಿಮ್ಸ್ ಅಂಡ್ ಗಿವ್ ದಮ್ ಜಸ್ಟಿಸ್. ಮಾತಾಡೋದನ್ನ ಕೇಳ್ತಾರೆ.